ಇವತ್ತು ಹೋಟೆಲ್ ಸ್ಟೈಲ್ನಲ್ಲಿ ಟೊಮ್ಯಾಟೊ ದಮ್ ಬಿರಿಯಾನಿ ಅಥವಾ ಬಾತ್ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಸಿಂಪಲಾಗಿ ಸಹ ಮಾಡಿಬಿಡ್ಬೋದು. ಸೊ ಫಸ್ಟ್ ಟೊಮ್ಯಾಟೊ ಬಾತ್ ಅಂದ ತಕ್ಷಣ ನಮಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಟೊಮ್ಯಾಟೊ. ನಾನಿಲ್ಲಿ 4 ಟೊಮ್ಯಾಟೊನ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆನಂತರ ಒಂದು ಕುಟಾಣಿಗೆ 7 ಎಸಳು ಬೆಳ್ಳುಳ್ಳಿ, 1 ಇಂಚಷ್ಟು ಹಸಿ ಶುಂಠಿ, 5-6 ಕಾಳುಮೆಣಸು ಮತ್ತು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಇವಿಷ್ಟನ್ನು ಹಾಕ್ಕೊಂಡು ದಪ್ಪ ದಪ್ಪದಾಗಿ ಈ ರೀತಿ ಕುಟ್ಟಿ ಇಟ್ಕೊಳ್ಳೋಣ. ನೋಡಿ, ಈ ರೀತಿ ದಪ್ಪ ದಪ್ಪದಾಗೆ ಕುಟ್ಟಿಟ್ಕೊಳ್ಳಿ, ತೀರಾ ಪೇಸ್ಟ್ ಮಾಡ್ಕೋಬೇಕಂತೇನಿಲ್ಲ. ನೆಕ್ಸ್ಟ್ ಪ್ಯಾನಿಗೆ 2 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ದಮ್ ಮಾಡ್ತಾ ಇರೋದ್ರಿಂದ ಈ ರೀತಿ ಪ್ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ, ನೀವು ಕುಕ್ಕರಲ್ಲಿ ಸಹ ಮಾಡಬಹುದು. ಎಣ್ಣೆ ಜೊತೆಗೆ 1/2 ಟೀಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಇಲ್ಲಾಂದರೆ ಬೆಣ್ಣೆನಾದರೂ ಸಹ ಹಾಕೋಬಹುದು. ಎಣ್ಣೆ ಮತ್ತು ತುಪ್ಪ ಎರಡು ಬಿಸಿ ಆಗ್ತಾ ಇದ್ದ ಹಾಗೆ ಇದಕ್ಕೆ 1-2 ಪಲಾವ್ ಎಲೆ, 1-2 ಪೀಸಷ್ಟು ಚಕ್ಕೆ, 1-4 ಲವಂಗ ಮತ್ತು 1-1 ಏಲಕ್ಕಿ, ಹಾಗೆ 1-2 ಚಕ್ರ ಹೂವು ಅಥವಾ ಅನಾನಸ್ ಹೂವು ಅಂತಾರಲ್ಲ ಅದು, ಮತ್ತು 1-3 ಮರಾಠ್ ಮೊಗ್ಗು ಇವಿಷ್ಟನ್ನು ಹಾಕಿ 1-10 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ 1-10 ಸೆಕೆಂಡ್ ಫ್ರೈ ಆದ ನಂತರ ಇದಕ್ಕೆ 1 ಟೀಸ್ಪೂನಷ್ಟು ಸಾಸಿವೆ ಮತ್ತು 1 ಟೀಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ನೀವು ಜೀರಿಗೆ ಬದಲಾಗಿ ಸೋಂಪನ್ನ ಸಹ ಯೂಸ್ ಮಾಡ್ಬೋದು. ಇದಾದ ನಂತರ ಇದಕ್ಕೆ ನಾವು ಕುಟಾಣಿಲಿ ಕುಟ್ಟಿಟ್ಕೊಂಡಿರ್ತೀವಿ ನೋಡಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕಾಳುಮೆಣಸು ಎಲ್ಲ ಅದನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1-2 ಮೀಡಿಯಂ ಸೈಜ್ ಈರುಳ್ಳಿನ ಉದ್ದದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿನೂ ಜಾಸ್ತಿ ಹಾಕಬೇಕು, ಆವಾಗಲೇ ಟೊಮ್ಯಾಟೊ ಬಾತು ಅಥವಾ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಲಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ 1-2 ಟೇಬಲ್ಸ್ಪೂನ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1-2 ಟೇಬಲ್ಸ್ಪೂನ್ ಆಗುವಷ್ಟು ಪುದೀನ ಎಲೆಗಳನ್ನ ಹಾಕೋತಾ ಇದ್ದೀನಿ. ಎಲೆ ತುಂಬ ದೊಡ್ಡ ದೊಡ್ಡದಾಗಿದ್ದರೆ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. 5-6 ಕರಿಬೇವಿನ ಎಲೆ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಆ ಸೊಪ್ಪೆಲ್ಲ ಶ್ರಿಂಕ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಸೊಪ್ಪೆಲ್ಲ ಬೇಗ 1-2 ನಿಮಿಷದಲ್ಲೇ ಶ್ರಿಂಕ್ ಆಗಿಬಿಡುತ್ತೆ. ನೀವು ಇದಕ್ಕೆ ಬೇಕಾದ್ರೆ ಮೆಂತ್ಯ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೋದು, ಆದರೆ ಕಮ್ಮಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವೇನು 4 ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ ಸಣ್ಣದಾಗಿ, ಅದನ್ನು ಸೇರಿಸ್ಕೋತಾ ಇದ್ದೀನಿ. ಈ ಟೊಮ್ಯಾಟೊ ಜೊತೆಗೆನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೋತಾ ಇದ್ದೀನಿ. ಉಪ್ಪು ಹಾಕಿದ್ರೆ ಬೇಗ ಟೊಮ್ಯಾಟೊ ಸಾಫ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಅಕ್ಕಿ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಇವಾಗಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಮಸಾಲೆಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ. 1/4 ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಸಾಂಬಾರ್ ಪುಡಿ ಅಲ್ಲ, ಪ್ಲೇನ್ ರೆಡ್ ಚಿಲ್ಲಿ ಪೌಡರ್ ಇದು. ಹಾಗೆಯೇ 1 ಟೀಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1 ಚಿಟಿಕೆ ಅರಿಶಿನ, 1/4 ಟೀಸ್ಪೂನ್ ಆಗುವಷ್ಟು ಗರಂ ಮಸಾಲ ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಜೊತೆಗೇ ಇವೆಲ್ಲ ಮಸಾಲೆನ ಹಾಕಿ ಒಟ್ಟಿಗೆ ಟೊಮ್ಯಾಟೊನ ಬೇಯಿಸ್ಕೊಂಡ್ರೆ ಟೊಮ್ಯಾಟೊ ಜೊತೆಗೆ ಹಾಗೇ ಮಸಾಲೆನೂ ಸಹ ಬೇಯುತ್ತೆ ಚೆನ್ನಾಗಿ. ಸೊ ಹಾಗಾಗಿ ನಾನು ಒಟ್ಟಿಗೆ ಹಾಕೋತಾ ಇದ್ದೀನಿ, ನೀವು ಬೇಕಾದ್ರೆ ಆಮೇಲೂ ಸಹ ಹಾಕೋಬಹುದು. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಇದಕ್ಕೆ 1/4 ಕಪ್ ಆಗುವಷ್ಟು ಹಸಿ ಬಟಾಣಿನ ಆ್ಯಡ್ ಮಾಡ್ತಾ ಇದ್ದೀನಿ. ಒಣಗಿರೋ ಬಟಾಣಿ ಯೂಸ್ ಮಾಡೋ ಹಾಗಿದ್ರೆ 1 ರಾತ್ರಿ ಇಡೀ ನೆನೆಸ್ಬಿಟ್ಟು ಆಮೇಲಿಂದ ಹಾಕ್ಕೊಳ್ಳಿ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಲಿಡ್ನ ಕ್ಲೋಸ್ ಮಾಡಿ ಪೂರ್ತಿ ಟೊಮ್ಯಾಟೊ ಸಾಫ್ಟಾಗಿ ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡು ಬರುತ್ತೆ, ಅಲ್ಲಿವರೆಗೂ ನಾವು ಫಸ್ಟ್ ಬೇಯಿಸ್ಕೋಬೇಕಾಗತ್ತೆ. ನೀವು ಟೊಮ್ಯಾಟೊ ಸಾಫ್ಟಾಗಿ ಬೆಂದದೇನೆ ಅಕ್ಕಿ ಹಾಕಿಬಿಟ್ರೆ ಒಂದು ಸ್ವಲ್ಪನೂ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿ ಫಸ್ಟು ಟೊಮ್ಯಾಟೊನ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳಿ. 1-2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದೆ. ನೀವು ನೋಡ್ತಾ ಇರ್ಬೋದು ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿದೆ, ಹಾಗೆಯೇ ಮೇಲ್ಗಡೆ ಎಣ್ಣೆ ಸಹ ತೇಲಿ ಬರ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಇದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಕಪ್ ಆಗುವಷ್ಟು ಸೋನಾ ಮಸೂರಿ ರೈಸ್ನ ಚೆನ್ನಾಗಿ ವಾಶ್ ಮಾಡಿ 1-10 ನಿಮಿಷ ನೆನೆಸಿಟ್ಕೊಂಡಿದ್ದೆ.
ಅಕ್ಕಿ ಹಾಕೋತಾ ಇದ್ದೀನಿ. ನೀವಿದ್ದೇ ಸೇಮ್ ಮೆಥಡ್ ಕುಕ್ಕರ್ನಲ್ಲೂ ಸಹ ಮಾಡ್ಬೋದು, ಬಟ್ ಈ ರೀತಿ ಓಪನ್ ಪ್ಯಾನ್ನಲ್ಲಿ ದಮ್ ಮಾಡಿ ಬೇಯಿಸೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಮಸಾಲೆ ಎಲ್ಲ ಹೊಂದ್ಕೊಳ್ಳಿ ಅಕ್ಕಿಗೆ. ಇವಾಗ ಇದಕ್ಕೆ ನೀರು ಹಾಕೋತಾ ಇದ್ದೀನಿ. ಇದೇ ಸೇಮ್ ಕಪ್ನಲ್ಲಿ ನಾನು 2 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೆ, ಸೊ ಇದಕ್ಕೆ ಇವಾಗ 4 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳೋಣ. ಸೊ 1:2 ಮೆಷರ್ಮೆಂಟು, 1 ಅಕ್ಕಿ ಆದರೆ 2 ನೀರು. ನಾನಿಲ್ಲಿ 2 ಅಕ್ಕಿ ತೊಗೊಂಡಿದ್ದೀನಿ, ಸೊ ಹಾಗಾಗಿ 4 ನೀರು ಹಾಕ್ತಾ ಇದ್ದೀನಿ. ಸೊ ಇದು ಕರೆಕ್ಟಾದ ಮೆಷರ್ಮೆಂಟು, 1 ಕಪ್ ಅಕ್ಕಿಗೆ 2 ಕಪ್ ಆಗೋಷ್ಟು ನೀರು. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಆರಾಮಾಗಿ ತಿನ್ಬೋದು. ತುಂಬ ಉದ್ರಾಗ್ತಾ ಇದೆ, ನಮಗೆ ಇಷ್ಟು ತಿನ್ನೋಕ್ಕೆ ಆಗಲ್ಲ, ತುಂಬ ಸಾಫ್ಟಾಗಿರಬೇಕು ನಮಗೆ ಪಲಾವ್ ಅಂತ ಅಂದವರು. 2.5 ಇಂದ 2.75 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳಿ 1 ಕಪ್ ರೈಸ್ಗೆ, ಆವಾಗ ಕರೆಕ್ಟಾಗಿ ಸಾಫ್ಟಾಗಿ ಬರುತ್ತೆ ನಿಮಗೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಕುದಿ ಬರಲಿಕ್ಕೆ ಬಿಡೋಣ. ನೋಡಿ, ಇವಾಗ ಒಂದು ಕುದಿ ಬರ್ತಾ ಇದೆ. ಇವಾಗ ಕೊನೆಯದಾಗಿ 1 ಟೀಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕಾದ್ರೆ ಕಸೂರಿ ಮೇಥಿ ಸಹ ಹಾಕೋಬೋದು. ನಾನು ಹೇಳಿದೆ ನೋಡಿ ಆವಾಗಲೇ, ಮೆಂತ್ಯ ಸೊಪ್ಪು ಸಹ ಹಾಕೋಬೋದು ಅಂತ. ಹಸಿ ಮೆಂತ್ಯ ಸೊಪ್ಪು ಸಿಕ್ಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಸೂರಿ ಮೇಥಿನಾದರೂ ಸಹ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಕಸೂರಿ ಮೇಥಿ ಫ್ಲೇವರ್ ಇಷ್ಟ ಆಗಲ್ಲ ಇದರಲ್ಲಿ, ಸೊ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಇವಾಗ ಪೂರ್ತಿ ಲೋ ಫ್ಲೇಮ್ ಮಾಡಿಬಿಟ್ಟು 1-4 ನಿಮಿಷ ಬಿಡೋಣ, ಬೇಯಿಸ್ಕೊಳ್ಳೋಣ. 1-4 ನಿಮಿಷ ಆದ ನಂತರ ನೋಡ್ತಾ ಇದ್ದೀರಲ್ವ, ಅಕ್ಕಿ ಸಹ ಅರಳ್ತಾ ಇದೆ ಚೆನ್ನಾಗಿ. ಈ ರೀತಿ ದಮ್ ಮಾಡ್ತಾ ಇರೋದ್ರಿಂದ ಮಧ್ಯ ಒಂದೊಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಹಾಗೆಯೇ ಲಿಡ್ನ ಕ್ಲೋಸ್ ಮಾಡಿ 1-6 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ. 1-6 ನಿಮಿಷ ಆದ ನಂತರ ಪೂರ್ತಿಯಾಗಿ ಅಕ್ಕಿ ಬೆಂದಿದೆ, ನೋಡ್ತಾ ಇದ್ದೀರಲ್ವಾ. ಜಾಸ್ತಿ ಏನು ಟೈಮ್ ಸಹ ತೊಗೊಳ್ಳೋದಿಲ್ಲ. ಈ ರೀತಿ ಪೂರ್ತಿ ಲೋ ಫ್ಲೇಮ್ನಲ್ಲಿ ಮಾಡೋದ್ರಿಂದ ಕೆಳಗಡೆ ತಳ ಹಿಡಿಯುತ್ತೆ ಅನ್ನೋದು ಟೆನ್ಷನ್ ಇರೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿದೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ. ಅಕ್ಕಿ ಚೆನ್ನಾಗಿ ಬೆಂದಿದ್ರೆ ಜಸ್ಟ್ ಸ್ಟೌವ್ನ ಆಫ್ ಮಾಡಿ ಹಾಗೆಯೇ ಬಿಸಿನಲ್ಲೇ ಲಿಡ್ನ ಕ್ಲೋಸ್ ಮಾಡಿಟ್ರೆ ಆಯಿತು. ಇಲ್ಲ ಅಕ್ಕಿ ಬೆಂದಿಲ್ಲ, ನಮಗಿನ್ನೂ ಸ್ವಲ್ಪ ಸಾಫ್ಟ್ ಆಗಬೇಕು ಅಂದವರು, ಮೇಲ್ಗಡೆ ಮತ್ತೆ 1-2 ಟೇಬಲ್ಸ್ಪೂನ್ ಆಗುವಷ್ಟು ನೀರನ್ನು ಚಿಮುಕ್ಸ್ಬಿಟ್ಟು ಮತ್ತೆ 1-2-3 ನಿಮಿಷ ಲೋ ಫ್ಲೇಮ್ ಮಾಡಿ ಬಿಡಿ, ಆವಾಗ ಅಕ್ಕಿ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಇವಾಗ ನೋಡ್ತಾ ಇದ್ದೀರಲ್ವಾ, ಅಕ್ಕಿ ಚೆನ್ನಾಗಿ ಬೆಂದಿದೆ, ತುಂಬ ಸಾಫ್ಟಾಗಿದೆ ಅನ್ನ ಸಹ. ಸೊ ಇದಾಗಿದೆ. ಕೊನೆಯದಾಗಿ ನಾನು ಮತ್ತೆ ಸ್ಟೌವ್ನ ಆಫ್ ಮಾಡ್ತಾ ಇದ್ದೀನಿ. ಸ್ಟೌವ್ನ ಆಫ್ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ 1-5 ನಿಮಿಷ ಬಿಡಿ, ಉದ್ರುದ್ರಾಗ ಆಗುತ್ತೆ. ಅವಾಗ 5 ನಿಮಿಷ ಆಗಿದೆ, ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಉದ್ರುದ್ರಾಗ ಬಂದಿದೆ ಅಂಥೇಳಿ, ಎಲ್ಲೂ ತಳ ಸಹ ಹತ್ತಿಲ್ಲ, ತುಂಬಾ ಚೆನ್ನಾಗಾಗಿದೆ, ಟೇಸ್ಟಿಯಾಗಿರುತ್ತೆ ಇದು. ಇವಾಗ ಇದು ಸರ್ವ್ ಮಾಡೋದಕ್ಕೆ ರೆಡಿ. ಸೇಮ್ ನಮಗೆ ಹೋಟೆಲಲ್ಲಿ ರೈಸ್ ಬಾತ್ ಯಾವ ರೀತಿ ಇರುತ್ತೆ, ವೆಜಿಟೇಬಲ್ ಇಲ್ಲದೆ ರೈಸ್ ಬಾತ್ ಮಾಡ್ತಾರೆ ನೋಡಿ, ಆ ರೀತಿ ಟೇಸ್ಟ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದು. ಇದನ್ನು ಈರುಳ್ಳಿ ಮೊಸರು ರಾಯ್ತ ಜೊತೆನೋ ಅಥವಾ ಪ್ಲೇನ್ ಮೊಸರು ಜೊತೆನೋ ಸರ್ವ್ ಮಾಡ್ಬೋದು, ಇಲ್ಲ ಏನೂ ಇಲ್ಲ ಅಂದರೆ ಹಾಗೇನೂ ಸಹ ಸರ್ವ್ ಮಾಡ್ಬೋದು. ಟಿಫನ್ಗೆ, ಲಂಚ್ ಬಾಕ್ಸ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಿ ಅಲ್ವಾ ಇವತ್ತಿನ ಟೊಮ್ಯಾಟೊ ರೈಸ್ ಬಾತ್ ಯಾವ ರೀತಿ ಮಾಡೋದು ಅಂತ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಆ್ಯಸ್ ಯೂಶ್ವಲ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.